ಚಾನೆಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. 9 ದಿನಗಳ ನವರಾತ್ರಿ ಆಯ್ತು ಅಂಡ್ ವಿಜಯದಶಮಿನೂ ಮುಗೀತು. ಇವತ್ತು ನೆಕ್ಸ್ಟ್ ಡೇ ಅಂದ್ರೆ ವಿಜಯದಶಮಿ ಆದ್ಮೇಲೆ ನೆಕ್ಸ್ಟ್ ಡೇ ಗೊಂಬೆಗಳನ್ನೆಲ್ಲ ಎತ್ತಿರೋ ಟೈಮ್. ತುಂಬಾ ಹುಷಾರಾಗಿ ಕೇರ್ಫುಲ್ ಆಗಿ ಎತ್ತಿರ್ಬೇಕು. ನಿನ್ನೆ ರಾತ್ರಿನೇ ಪಟ್ಟದ ಗೊಂಬೆನ ಕದಲ್ಸಿದ್ದೆ, ಕದಲ್ಸ್ಬಿಟ್ಟು ಕಳಸ ಎಲ್ಲ ಎತ್ತಿಟ್ಟಿದ್ದೀನಿ. ಸೊ ಈಗ ಬಾಕ್ಸ್ ಗಳನ್ನೆಲ್ಲ ತೆಗೆದು ಕ್ಲೀನಾಗಿ ಪೇಪರ್ ಅಲ್ಲಿ ರ್ಯಾಪ್ ಮಾಡಿ ಇದಿಷ್ಟು ಗೊಂಬೆಗಳನ್ನು ಹುಷಾರಾಗಿ, ಗೊಂಬೆಗಳು ಮಣ್ಣಿಂದ ಆಗಿರೋದ್ರಿಂದ ಕೇರ್ಫುಲ್ ಆಗಿ ಒಂದೊಂದೇ ಎತ್ತಿರ್ತಾ ಇದ್ದೀನಿ. ಸೊ ಬೇಗ ಬೇಗ ಎತ್ತಿಟ್ಟು, ಯಾಕಂದ್ರೆ ಟೈಮ್ ಆಗ್ಲೇ ಆಲ್ಮೋಸ್ಟ್ 11:30 ಆಗಿದೆ ಮಧ್ಯಾಹ್ನ. ಸೊ ಇದೆಲ್ಲ ಮುಗಿಸಿದಾದ್ಮೇಲೆ ಮತ್ತೆ ಅಡುಗೆ. ಸೊ ಗೊಂಬೆಗಳನ್ನೆಲ್ಲ ಒಂದೊಂದೇ ತೆಗೆದು ತೆಗೆದು ಈ ತರ ಟೇಬಲ್ ಮೇಲೆ ಜೋಡಿಸ್ತಾ ಇದ್ದೀನಿ. ನಾವು ರೀಸೆಂಟಾಗಿ ವಿವಿಪುರಂನಲ್ಲಿ ಇರುವಂತಹ ಜೈಶಂಕರ್ ಸಾರಿ ಪ್ಯಾಲೇಸ್ಗೆ ಹೋಗಿದ್ವಿ. ಅಂಡ್ ಫಸ್ಟ್ ಟೈಮ್ ನಾನು ಈ ಅಂಗಡಿಗೆ ಹೋಗಿದ್ದು. ಇಲ್ಲಿ ಸುಮಾರು ಜನ ನನಗೆ ಹೇಳಿದ್ರು ರೇಷ್ಮೆ ಸೀರೆಗಳ ಕಲೆಕ್ಷನ್ಸ್ ಚೆನ್ನಾಗಿದೆ, ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ ಅಂತ. ಅಂಡ್ ನಿಮ್ಗಳಿಗೂ ಗೊತ್ತಿರೋ ಥರ ಈಗ ರೇಷ್ಮೆ ಸೀರೆಗಳು ಕೆಲವು ಪರ್ಚೇಸ್ ಮಾಡಬೇಕಾಗತ್ತೆ. ಹಾಗಾಗಿ ಅಂಗಡಿಗೆ ಹೋಗಿ ಸಾಕಷ್ಟು ಸಾಫ್ಟ್ ಸಿಲ್ಕ್ ಸೀರೆಗಳು, ನನಗೆ ಅನಿಸಿದ್ದು ಕಮ್ಮಿ ರೇಟಲ್ಲಿ ಚೆನ್ನಾಗಿರುವಂಥ ಕಾಂಬಿನೇಷನ್ಗಳ ಸೀರೆ ಸಾಕಷ್ಟು ಇದೆ. ಒಂದು ಸಲ ಕೆಲವು ಸೀರೆಗಳು ಯಾವ್ಯಾವ ಥರದ್ದು ಸಿಗುತ್ತೆ ಪ್ರತಿಯೊಂದನ್ನು ಒಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಫಸ್ಟ್ ಅದನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತೇನೆ. ವಿವಿಪುರಂನಲ್ಲಿರುವಂಥ ಜೈಶಂಕರ್ ಸಾರಿ ಪ್ಯಾಲೇಸ್ಗೆ ನಾವುಗಳು ಬಂದ್ವಿ. ತುಂಬ ಜನ ನನಗೆ ರೆಕಮೆಂಡ್ ಮಾಡಿದರು ಇಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡಿಕೊಂಡು ಬನ್ನಿ ಅಂತ. ಇಲ್ಲಿ ಎಲ್ಲ ಥರ ಸೀರೆಗಳು ಸಿಗುತ್ತೆ ನಿಮಗೆ. ಬ್ರೈಡಲ್ಗೆ ಬೇಕಾಗಿರುವಂಥ ಕಂಚಿ ಸೀರೆಗಳು, ಸಾಫ್ಟ್ ಸಿಲ್ಕ್ ಸೀರೆಗಳು ಅಥವಾ ನಾರ್ಮಲ್ ಕಂಚಿ ಸೀರೆ, ಡೈಲಿ ವೇರ್ ಸಾರಿ ಪ್ರತಿಯೊಂದು ಸಿಗುತ್ತೆ. ಸೊ ನಾವು ನೋಡೋಣ ಅಂತ ಬಂದಿದ್ದು ಸಿಂಪಲಾಗಿ ಇರುವಂಥ ಸೀರೆಗಳು, ಬಡ್ಜೆಟ್ ಫ್ರೆಂಡ್ಲಿ ಅಂದರೆ ಎಲ್ಲ 6,000-7,000 ಒಳಗಡೆ ಇರುವಂಥ ಸೀರೆಗಳು ಕೆಲವು ಬೇಕಿತ್ತು ಅಂತ ನೋಡೋಣ ಅಂತ ಬಂದ್ವಿ. ಬಟ್ ಕಲರ್ಗಳು, ಆಮೇಲೆ ಕಲರ್ ಕಾಂಬಿನೇಷನ್ಗಳು, ಡಿಸೈನ್ಸ್ ಪ್ರತಿಯೊಂದೂ ತುಂಬ ಡಿಫ್ರೆಂಟಾಗಿ ಯುನೀಕ್ ಆಗಿದೆ ಅಂತ ಅನಿಸ್ತು. ಆ್ಯಂಡ್ ಇದು ನಿಮಗೆ ತೋರಿಸಿದೆ ಅಲ್ಲ, ಇದೆಲ್ಲ ಕಾಸ್ಟ್ ನಿಮಗೆ 6,500-7,000-7,500 ಅಷ್ಟರಲ್ಲೇ ಇದೆ. ತುಂಬ ಏನು ಕಾಸ್ಟ್ಲಿ ಅಲ್ಲ. ಕೆಲವು ಸೀರೆಗಳನ್ನ ನಾನು ಟ್ರೈ ಮಾಡಿ ನೋಡಿದೆ, ಬಟ್ ವೇರ್ ಮಾಡಿದಾಗ ಸ್ವಲ್ಪ ಸೀರೆಗಳು ಡಿಫ್ರೆಂಟಾಗಿ ಇದೆ ಅಂತಲೂ ನಮಗೆ ಅನ್ನಿಸ್ತು. ಆ್ಯಂಡ್ ಕ್ವಾಲಿಟಿ ವೈಸ್ ನಿಮಗೆ ರೇಟ್ ತುಂಬ ಕಮ್ಮಿ ಇದ್ದಾಗ ತುಂಬ ಪ್ಯೂರ್ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಸಿಲ್ಕ್ ಪ್ಯೂರ್ ಇರುತ್ತೆ, ಆದರೆ ಜರಿ ನಿಮಗೆ ಫುಲ್ ಪ್ಯೂರ್ ಇರಲ್ಲ. ಈ ರೇಟಲ್ಲೆಲ್ಲ ನಿಮಗೆ ನಾರ್ಮಲಾಗಿ ಯಾವ ಥರ ಬರುತ್ತೋ ಆ ಥರ ಸೀರೆಗಳು ಬರುತ್ತೆ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ಒಂದೊಂದೇ ನೋಡಿ. ವೇರ್ ಮಾಡಿದಾಗಲೇ ಸೀರೆ ಒಂಥರ ಕಾಣಿಸುತ್ತೆ, ನಾವು ಹಾಗೆ ನೋಡಿದಾಗಲೇ ಸೀರೆ ಒಂಥರ ಕಾಣಿಸುತ್ತೆ. ನಿಮ್ಗಳಿಗೆ ಯಾವ ಸೀರೆ ಇಷ್ಟ ಆಗ್ತಿದೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ನಡುವೆ ಈ ಥರ ಪೂಚಂಪಲ್ಲಿ ಸಿಲ್ಕ್ ತುಂಬ ಟ್ರೆಂಡಿಂಗಲ್ಲಿದೆ, ಬಟ್ ನಿಮಗೆ ಪ್ಯೂರ್ ಸಿಲ್ಕ್ಗೆ ಹೋದರೆ ಎಲ್ಲ 15,000-17,000 ಮೇಲಿದೆ. ಇದೆಲ್ಲ ಕಾಸ್ಟ್ ಅರೌಂಡ್ ನಿಮಗೆ 6,500-7,500. ಬಾರ್ಡ್ರ್ಗಳು ದೊಡ್ಡದಾದಷ್ಟು ನಿಮಗೆ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಬಾಡಿ ಫುಲ್ ಈ ಥರ ಪೂಚಂಪಲ್ಲಿ ಇಕ್ಕಟ್ ಡಿಸೈನ್ಗಳು ತುಂಬ ಟ್ರೆಂಡಿಯಾಗೂ ಇರುತ್ತೆ. ಆ್ಯಂಡ್ ಸಾಫ್ಟ್ ಸಿಲ್ಕ್ ಅಲ್ವಾ, ಸೊ ಹಾಗಾಗಿ ನೀವು ಈಸಿಯಾಗೂ ಇದನ್ನೆಲ್ಲ ವೇರ್ ಮಾಡ್ಬೋದು. ಸೊ ಎಲ್ಲ ಸೀರೆಗಳು ಅವ್ರು ಓಪನ್ ಮಾಡಿದಾಗ ನಿಮ್ಗಳಿಗೂ ಗೊತ್ತಾಗುತ್ತೆ ಅಂತ ಒಂದೊಂದನ್ನೇ ಕ್ಲಿಪ್ಪಿಂಗ್ ಎಲ್ಲ ತೆಕ್ಕೊಂಡು ಬಂದಿದ್ದೀನಿ. ಸೊ ನಿಮ್ಗಳಿಗೆ ಈ ಥರ ಸೀರೆ ಇಷ್ಟ ಆದರೆ ಒಂದ್ಸಲ ಅಂಗಡಿಗೆ ಹೋಗಿ ವಿಸಿಟ್ ಮಾಡಿಕೊಂಡು ಬರ್ಬೋದು. ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ನಾನು ಬೇರೆ ಕಡೆ ಅಂದರೆ ಕೆಲವು ಕಡೆ ಸೀರೆಗಳನ್ನ ನೋಡಿದಾಗ ಸಾಫ್ಟ್ ಸಿಲ್ಕ್ ಸ್ಯಾರಿಗಳು 6,000-7,000 ಈ ಥರ ರೇಂಜಲ್ಲೇ ಇದ್ರು. ಬಟ್ ನನಗೆ ಹೋದಾಗ ಕಾಣಿಸಿದ್ದು ಆಲ್ಮೋಸ್ಟ್ 4,000-4,500 ತುಂಬ ಬ್ಯೂಟಿಫುಲ್ ಆಗಿರುವಂಥ ಸಾಫ್ಟ್ ಸಿಲ್ಕ್ ಸೀರೆಗಳು ಇದೆ. ಇಷ್ಟೆಲ್ಲ ಸೀರೆ ತೊಗೊಳಕ್ಕೆ ಹೋದ್ಮೇಲೆ ಫಂಕ್ಷನ್ನು ಇರೋದ್ರಿಂದ ನಾನು ಒಂದು ಸೀರೆನ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೆ. ಕಲರ್ ಕಾಂಬಿನೇಷನ್ ಯಾವ ಥರ ಇದೆ, ಏನು ಪ್ರೈಸ್ನಲ್ಲಿ ಪರ್ಚೇಸ್ ಮಾಡಿದೆ ಪ್ರತಿಯೊಂದನ್ನು ನಿಮ್ಗಳಿಗೂ ಹೇಳ್ತೇನೆ. ಸಾಫ್ಟ್ ಸಿಲ್ಕ್ ಸೀರೆಗಳು ಈ ನಡುವೆ ತುಂಬಾ ಟ್ರೆಂಡಿಂಗಲ್ಲಿದೆ. ಅದು ನಿಮಗೆ ಇದ್ರೊಳಗೂ ನಾರ್ಮಲ್ ಆಗಿ ಬುಟ್ಟಗಳು, ದೊಡ್ಡ ದೊಡ್ಡ ಜರಿಗಳು, ಬಾರ್ಡ್ರ್ಗಳು ಪ್ರತಿಯೊಂದು ಸಿಗುತ್ತೆ. ಬಟ್ ನಾನು ಯಾವುದೋ ಆ ಥರ ಹೆವಿ ಸ್ಯಾರಿನ ಪರ್ಚೇಸ್ ಮಾಡಿಲ್ಲ. ಸೊ ತುಂಬ ಸಿಂಪಲಾಗಿ ಯಾವುದಾದ್ರೂ ಒಂದು ಸಿಂಪಲ್ ಫಂಕ್ಷನ್ಗೂ ವೇರ್ ಮಾಡ್ಬೋದು ಅನ್ನೋ ಥರ ಒಂದು ಸೀರೆನ ಪರ್ಚೇಸ್ ಮಾಡಿದೆ. ಫುಲ್ ಪ್ಲೇನ್ ಪಿಂಕ್ನಲ್ಲಿ ಇರೋಂಥ ಸೀರೆ, ಸ್ವಲ್ಪ ಡಾರ್ಕ್ ಪಿಂಕ್ ನಿಮಗೆ ಕಾಣಿಸ್ತಾ ಇದ್ರೆ ಕೆಳಗಡೆ ಇಷ್ಟೇ ಬಾರ್ಡರ್ ಥರ ಕೊಟ್ಟಿರೋದು. ಬಾಡಿ ಓವರಾಲ್ ನಿಮಗೆ ಈ ಥರ ಕಂಪ್ಲೀಟಾಗಿ ಪ್ಲೇನ್ನಲ್ಲಿ ಬರುತ್ತೆ. ಪಲ್ಲು ಮಾತ್ರ ಈ ಥರ ಬ್ಲ್ಯಾಕ್ ಮೇಲೆ ಸಣ್ಣ ಸಣ್ಣ ಗೋಲ್ಡ್ ಗೀಟ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲೌಸ್ ಸಹ ಸೇಮ್ ಪಲ್ಲು ಹೆಂಗೆ ಕೊಟ್ಟಿದ್ದಾರೋ ಅದೇ ಥರ ಬ್ಲ್ಯಾಕ್ ಮೇಲೆ ಸಣ್ಣ ಸಣ್ಣ ಗೋಲ್ಡನ್ ಲೈನ್ಸ್.
ಸೀರೆ ಸಿಕ್ಕಾಪಟ್ಟೆ ಸಿಂಪಲ್ ಆಗಿದೆ. ಆದರೆ ಇದಕ್ಕೆ ಬ್ಲೌಸ್ನ ಗ್ರ್ಯಾಂಡ್ ವರ್ಕ್ ಮಾಡ್ಸೋಕ್ಕೂ ಆಗಲ್ಲ, ಯಾಕೆಂದರೆ ಫಸ್ಟ್ ಆಫ್ ಆಲ್ ಅವರೇನೆ ಜರಿ ಲೈನ್ಗಳು ಕೊಟ್ಬಿಟ್ಟಿದ್ದಾರೆ. ಯಾವ್ದಾರ ಒಂದು ಸಿಂಪಲ್ ಫಂಕ್ಷನ್ಗಳಿಗೆ ಉಟ್ಕೊಳ್ಳೋಕ್ಕೆ ಸೀರೆ ತುಂಬಾ ಚೆನ್ನಾಗಿದೆ ಅಂತ ನಾನು ಪರ್ಚೇಸ್ ಮಾಡಿ ತೊಗೊಂಡು ಬಂದೆ. ಇದರೊಳಗೆ ಸಾಕಷ್ಟು ಕಲರ್ಸ್ಗಳಿತ್ತು, ಕೆಲವನ್ನ ನನ್ನ ವೀಡಿಯೋಗಳಲ್ಲೂ ತೋರಿಸಿದ್ದೀನಿ. ಸೊ ಇದ್ರ ಜೊತೆ ಆ್ಯಕ್ಚುಲಿ ಅಮ್ಮನ ಒಂದೆರಡು ಸೀರೆನ ಪರ್ಚೇಸ್ ಮಾಡಿದ್ದಾರೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತುಮಕೂರು ಹೋದಾಗ ಆ ಸೀರೆಗಳನ್ನು ನಿಮ್ಗಳಿಗೆ ತೋರಿಸ್ತೀನಿ, ಸೊ ದಟ್ ನಿಮ್ಗೆ ಎಕ್ಸಾಕ್ಟ್ ಆಗಿ ಐಡಿಯಾ ಬರುತ್ತೆ ಅಂತ. ಬಟ್ ನಾನು ತೊಗೊಂಡು ಬಂದಿರೋದು ಇದು ಸೀರೆ, ಆ್ಯಂಡ್ ಈ ಸೀರೆ ನಂದೇನೆ. ಬ್ಲೌಸ್ ಹೊಲಿಸ್ಕೊಂಡು ಉಟ್ಕೊಂಡ ಮೇಲೆ ಖಂಡಿತ ನಿಮ್ಗಳಿಗೂ ತೋರಿಸ್ತೇನೆ. ಸೊ ಸೀರೆ ಯಾವ ಥರ ಇದೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಗಳು ಹೇಳ್ಬೋದು ತುಂಬ ಸಿಂಪಲ್ ಆಗಿದೆ ಅಂತ. ಹೌದು, ಸೀರೆ ತುಂಬಾ ಸಿಂಪಲ್ ಆಗಿದೆ. ಇದಕ್ಕೆ ನಾವು ಪೇ ಮಾಡಿದ್ದು 4,500 ಕೊಟ್ಟೆ. ತುಂಬ ಜನ ಕೇಳ್ತಾ ಇದ್ರಿ, ನನ್ನ ಕಾಮೆಂಟ್ ಮಾಡಿ ಸಹ ಕೇಳಿದ್ರಿ, ಸಿಂಪಲ್ ಆಗಿ ಸಾಫ್ಟ್ ಸಿಲ್ಕ್ ಸೀರೆಗಳು ಕಮ್ಮಿ ರೇಟಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಮ್ಗಳಿಗೂ ತೋರಿಸಿ ಅಂತ. ಆ್ಯಂಡ್ ಇವಾಗ ಹಬ್ಬಗಳು ಇರೋದ್ರಿಂದ ದೀಪಾವಳಿಗೆಲ್ಲ ನಿಮಗೆ ಬೇಕು ಅಂದರೆ ನೀವಲ್ಲಿ ಹೋಗಿ ಒಂದ್ಸಲ ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಸಾಕಷ್ಟು ಬೇರೆ ಬೇರೆ ಕಲೆಕ್ಷನ್ಸ್ ಇದೆ, ಹಾಗೆ ರೇಷ್ಮೆ ಸೀರೆಗಳನ್ನು ಬ್ರೈಡಲ್ ಕಲೆಕ್ಷನ್ಸ್ಗೂ ಸೀರೆಗಳಿದೆ. ಬಟ್ ನಾನು ಯಾವುದೂ ಆ ಥರ ಹೆವಿ ಸೀರೆಗಳೆಲ್ಲ ನೋಡೋಕ್ಕೆ ಹೋಗಲಿಲ್ಲ, ಇದೊಂದನ್ನು ಮಾತ್ರ ಪರ್ಚೇಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ಹೇಗಿದೆ ಅನ್ನೋದನ್ನು ಹೇಳೋದನ್ನು ಮಿಸ್ ಮಾಡಬೇಡಿ. ಈ ನಡುವೆ ಕೆಲವು ಸೀರೆಗಳಿಗೆ ನೀವು ಅಬ್ಸರ್ವ್ ಮಾಡಿದ್ರೆ ತುದಿನಲ್ಲಿ ಈ ಥರ ಕುಚ್ಚುಗಳನ್ನು ಕೊಟ್ಟಿರ್ತಾರೆ. ಸೊ ಬೈ ಚಾನ್ಸ್ ಇದು ಬೇಕಿದ್ರೆ ಹೀಗೇ ಇಟ್ಕೋಬೋದು, ಇಲ್ಲ ಏನಾದರೂ ಡಿಫ್ರೆಂಟಾಗಿ ಬೇಬಿ ಕುಚ್ಚು ಈ ಥರದೆಲ್ಲ ಸೆಪ್ರೇಟಾಗಿ ಕುಚ್ಚು ಹಾಕಿಸ್ತೀವಿ ಅಂದರೆ ಇದನ್ನು ಕಟ್ ಮಾಡಿ ಕುಚ್ಚು ಹಾಕಿಸ್ಬೇಕಾಗತ್ತೆ. ಆ್ಯಂಡ್ ಇದರದ್ದು ಬ್ಲೌಸ್ ಇನ್ನೂ ಸ್ಟಿಚ್ಚಿಂಗೇ ಕೊಟ್ಟಿಲ್ಲ, ಸ್ಟಿಚ್ಚಿಂಗ್ ಕೊಟ್ಟಾದಮೇಲೆ ಯಾವ ಥರ ಡಿಸೈನ್ ಇಡ್ಸಿದ್ದೀನಿ ಪ್ರತಿಯೊಂದೂ ನಿಮ್ಗಳಿಗೂ ಡೀಟೇಲಾಗಿ ತಿಳಿಸ್ತೀನಿ. ಹೋಪ್ ನಿಮ್ಗಳಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.